ಎಲ್ಲರಿಗೂ ನಮಸ್ಕಾರ ವ್ಲಾಗ್ಸ್ವ ತನೂಷಾಗೆ ಸ್ವಾಗತ ಇವತ್ತು ನಾನು ವ್ಲಾಗನ್ನು ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಹಸ್ಬೆಂಡ್ ಕೆಲಸ ಇತ್ತು ಅಂತ ಆಚೆ ಹೋಗಿ ಬಂದರು ಸೊ ಬಂದಿದ್ದ ತಕ್ಷಣ ಅವ್ರಿಗೆ ಕಾಫಿ ಅಥವಾ ಟೀ ಮಾಡಿಕೊಡೋಣ ಅಂತ ಅನ್ಕೊಂಡೆ ಹಸ್ಬೆಂಡ್ಗೆ ಕಾಫಿ ಅಂದ್ರೆ ಇಷ್ಟ ನನಗೆ ಟೀ ಅಂದ್ರೆ ಇಷ್ಟ ಬಟ್ ಇವತ್ತು ಹಾಲು ಸ್ವಲ್ಪ ಕಮ್ಮಿ ಇದ್ದಿದ್ದರಿಂದ ಟೀ ಮಾಡಿದ್ರೇನೆ ಸರಿ ಹೋಗುತ್ತೆ ಅಂತ ಡಿಸೈಡ್ ಮಾಡಿ ನಾನು ಇವಾಗ ಟೀನ ಮಾಡ್ತಾ ಇದ್ದೀನಿ ಹಸ್ಬೆಂಡ್ ಟೀ ಕುಡಿಯೋದು ಸ್ವಲ್ಪ ರೇರೇ ನನಗೆ ಅಂತ ಮಾಡಿದಾಗ ಏನಾದರೂ ಕುಡಿಬೇಕು ಅಂತ ಅನಿಸಿದ್ರೆ ಮಾತ್ರ ಕುಡಿತಾರೆ ಇಲ್ಲಾಂದರೆ ಇಲ್ಲ ಮೋಸ್ಟ್ ಆಫ್ ದ ಟೈಮ್ ಅವ್ರು ಪ್ರಿಫರ್ ಮಾಡೋದು ಕಾಫಿನೇ ಸೊ ನನಗೆ ಕೆಲವೊಂದು ಸಲ ಟೀ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ ಅಂಥ ಟೈಮಲ್ಲಿ ಅವ್ರಿಗೆ ಮಾತ್ರ ಕಾಫಿ ಮಾಡಿಕೊಟ್ಟು ನನಗೆ ನಾನು ಟೀನ ಮಾಡ್ಕೊಳ್ತೀನಿ ಸೊ ಇಷ್ಟರಲ್ಲಿ ಅವರು ಕೂಡ ಫ್ರೆಶ್ಅಪ್ ಆಗಿ ದೇವ್ರ ಪೂಜೆ ಎಲ್ಲ ಮಾಡೋದಕ್ಕೆ ರೆಡಿ ಮಾಡಿಕೊಂಡು ಪೂಜೆನ ಕೂಡ ಮಾಡ್ತಾಯಿದ್ದಾರೆ ನಾನು ಕೂಡ ಅಷ್ಟರಲ್ಲಿ ಟೀನ ಮಾಡಿ ಮುಗಿಸ್ಬಿಟ್ಟೆ ಸೊ ಟೀಗೆ ಹಾಲು ಕಮ್ಮಿ ಇದ್ರೂ ಕೂಡ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಹೆಂಗೋ ಮಾಡಿ ಮುಗಿಸ್ಬೋದು ಬಟ್ ಕಾಫಿಗೆ ಹಂಗಾಗಲ್ಲ ಸೊ ಈಗ ಟೀನ ಕುಟ್ಬಿಟ್ಟು ನಾನು ಬೆಳಗ್ಗೆಯಿಂದ ಯಾಕೋ ಹಸ್ಬೆಂಡ್ ಮೆಂತ್ಯ ಬಾತ್ ತಿನ್ಬೇಕು ಅಂತ ಕೇಳ್ತಾನೆ ಇದ್ದರು ಸರಿ ಹೇಗಿದ್ರು ಮನೆಯಲ್ಲಿ ಮೆಂತ್ಯ ಸೊಪ್ಪಿತ್ತು ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಬೆಳ್ಳುಳ್ಳಿ ಎಲ್ಲ ಸುಳ್ದು ಇಟ್ಕೊಂಡು ಎಲ್ಲ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ತಾ ಇದ್ದೀನಿ ಬೇಗ ಬೇಗ ಇದನ್ನು ಮಾಡಿ ಮುಗಿಸ್ಬಿಟ್ರೆ ಇವತ್ತಿನ ಡಿನ್ನರ್ ರೆಡಿ ಆಗಿಬಿಡುತ್ತೆ ಈಗ ಮೆಂತ್ಯ ಸೊಪ್ಪನ್ನು ಕೂಡ ಎಲ್ಲ ತೊಳೆದು ನೀಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ತರ ಎಲ್ಲ ರೆಡಿ ಮಾಡಿ ಬೇಗ ಬಿಟ್ರೆ ಮಾಡಿ ಮುಗಿಸ್ಬೋದು ಇವಾಗ ಕುಕ್ಕರ್ನ ಬಿಸಿ ಮಾಡಿಕೊಂಡು ಒಂದ್ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಚಕ್ಕೆ ಲವಂಗ ಅನಾನಸ್ ಹೂವು ಮರಾಠಿ ಪಲಾವ್ ಎಲೆ ಈ ಪಲಾವ್ ಎಲೆನ ನಾನು ಈ ತರ ಕಟ್ ಮಾಡಿ ಹಾಕ್ತೀನಿ ಅದಾದ್ಮೇಲೆ ಇಲ್ಲಿ ಸ್ಟೋನ್ ಫ್ಲವರ್ ನ ಒಂದ್ ಸ್ವಲ್ಪ ಹಾಕ್ತಾ ಇದೀನಿ ಅದಾದ್ಮೇಲೆ ಸ್ವಲ್ಪ ಜಾವಿತ್ರಿ ಮತ್ತೆ ಒಂದ್ ಎರಡು ಏಲಕ್ಕಿನ ಈ ತರ ಓಪನ್ ಮಾಡಿ ಹಾಕ್ತಾ ಇದ್ದೀನಿ ಅವಾಗ ಚೆನ್ನಾಗಿ ಅದರ ಫ್ಲೇವರ್ ರಿಲೀಸ್ ಆಗುತ್ತೆ ಅಲ್ಲಿ ಕಸೂರಿ ಮೇಥಿನ ಸ್ವಲ್ಪ ಹಾಕಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪೇಸ್ಟ್ನ ಹಾಕಿ ಖಾರಕ್ಕೆ ಅಂತ ಹಸಿಮೆಣಸಿನ್ಕಾಯಿನ ಕೂಡ ಹಾಕಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದಂತ ಈರುಳ್ಳಿ ಮತ್ತೆ ಬಟಾಣಿ ಇದೆಲ್ಲಾನು ಹಾಕಿ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಇದಕ್ಕೆ ಕಟ್ ಮಾಡಿ ಮಾಡಿಟ್ಕೊಂಡಿರೋ ಎರಡು ಟೊಮೆಟೊನ ಕೂಡ ಹಾಕಿ ಅದಕ್ಕೆ ಉಪ್ಪನ್ನ ಕೂಡ ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ಈಗ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಮತ್ತೆ ಗರಂ ಮಸಾಲಾ ಪುಡಿ ಒಂದ್ ಎರಡು ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ ಇವತ್ತು ಪುಡಿ ಹಾಕಬೇಕಾಗಿತ್ತು ಬಟ್ ಮನೆಯಲ್ಲಿ ಖಾಲಿ ಆಗಿಬಿಟ್ಟಿದೆ ನಾನು ಕೂಡ ನೋಡ್ಕೊಂಡಿಲ್ಲ ಹಾಗಾಗಿ ಅದು ಸ್ಕಿಪ್ ಆಯ್ತು ಅಷ್ಟೇನೆ ಧನಿಯಾ ಪುಡಿ ಇತ್ತು ಅಂದ್ರೆ ಅದು ಕೂಡ ಒಂದು ಟೀ ಸ್ಪೂನ್ ಅಥವಾ ಟೇಬಲ್ ಸ್ಪೂನ್ ಅಷ್ಟು ಕೂಡ ನೀವು ಹಾಕೊಬಹುದು ನೆಕ್ಸ್ಟು ನಾನು ಮೆಂತ್ಯ ಸೊಪ್ಪನ್ನು ರಫ್ಲಿ ಚಾಪ್ ಮಾಡಿದ್ದೆ ಹಾಗೆ ದೊಡ್ಡ ದೊಡ್ಡ ಎಲೆ ಸಿಕ್ತು ಅಂದರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಅಂತ ಹಾಗೆ ಕಟ್ ಮಾಡಿ ಹಾಕ್ಬಿಟ್ಟು ನೆಕ್ಸ್ಟು ಒಂದು ಗ್ಲಾಸ್ ಅಷ್ಟು ಅಕ್ಕಿ ಮತ್ತು ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಬಿಟ್ಟು ಇವಾಗ ಉಪ್ಪನ್ನ ಕೂಡ ಸೇರಿಸ್ಬಿಟ್ಟು ಕುದಿ ಬರೋವರೆಗೂ ಇದನ್ನ ಹಾಗೆ ಇಟ್ಟು ಇವಾಗ ಕುದಿ ಬರೋದಕ್ಕೆ ಶುರು ಆದ್ಮೇಲೆ ನೆಕ್ಸ್ಟ್ ನಾನು ಇದನ್ನ ಒಂದೆರಡು ವಿಸಿಲ್ ಹಾಕಿಸ್ಕೊಳ್ತೀನಿ ಲಿಡ್ನ ಕ್ಲೋಸ್ ಮಾಡಿ ಅಷ್ಟರಲ್ಲಿ ನಾನು ಈ ಕಡೆ ಮೊಸರು ಬಜ್ಜಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೌತೆಕಾಯಿ ಈರುಳ್ಳಿ ಟೊಮೆಟೊ ಎಲ್ಲಾನು ಕಟ್ ಮಾಡಿ ಹಾಕಿ ಮಾಡಿದಾಗ ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಏನಾದರೂ ಕ್ಯಾರೆಟ್ ಇತ್ತು ಅಂದ್ರೆ ಅದು ಕೂಡ ಹಾಕಿ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ನನ್ ಮನೆಯಲ್ಲಿ ಇವತ್ತು ಕ್ಯಾರೆಟ್ ಇರಲಿಲ್ಲ ಹಾಗಾಗಿ ನಾನು ಅದನ್ನ ಸ್ಕಿಪ್ ಮಾಡಿದೀನಿ ಈಗ ಲಾಸ್ಟ್ ಅಲ್ಲಿ ಉಪ್ಪನ್ನ ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕಲ್ಸಿದ್ರೆ ಮೊಸರು ಬಜ್ಜಿ ರೆಡಿ ಆಗುತ್ತೆ ಇದಿಷ್ಟು ಮಾಡ್ಕೊಳ್ಳೋಷ್ಟೊತ್ತಿಗೆ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇಲ್ಲಿ ಮೆಂತ್ಯ ಬಾತ್ ಕೂಡ ರೆಡಿ ಆಗಿದೆ ನೀವೇ ನೋಡ್ಬೋದು ಎಷ್ಟ್ ಚೆನ್ನಾಗಿ ಬಂದಿದೆ ಅಂತ ಈಗ ಹಸ್ಬೆಂಡ್ ಗೆ ಪ್ಲೇಟ್ ಗೆ ಹಾಕಿ ಕೊಡ್ತಾ ಇದೀನಿ ನಾನು ಅವ್ರಿಗಂತೂ ತುಂಬಾ ಖುಷಿ ಆಗೋಯ್ತು ಮೆಂತ್ಯಭಾತ್ ಮಾಡಿ ಕೊಟ್ಟಿದ್ದಕ್ಕೆ ಸೊ ಅವತ್ತಿನ ದಿನ ಅಷ್ಟೇ ನಾನು ಬ್ಲಾಗ್ ಮಾಡೋಕ್ಕಾಗಿದ್ದು ಅದಾದಮೇಲೆ ಇದು ನೆಕ್ಸ್ಟ್ ಡೇ ಆಗಿದೆ ನೆಕ್ಸ್ಟ್ ಡೇ ಅಂದರೆ ಸಂಕಷ್ಟಿ ಹಬ್ಬ ಆಯಿತು ಸೊ ಪ್ರತಿ ತಿಂಗಳು ನಾನು ಸಂಕಷ್ಟಿ ಮಾಡ್ತೀನಿ ಅಂದರೆ ಉಪವಾಸ ಎಲ್ಲ ಏನಿಲ್ಲ ಸಂಜೆ ಹೊತ್ತು ದೇವ್ರಿಗೆ ನೈವೇದ್ಯಕ್ಕೆ ಅಂತ ಏನಾದರೂ ಸ್ಪೆಷಲ್ಲಾಗಿ ಮಾಡಿಟ್ಟು ಪೂಜೆ ಮಾಡ್ತೀನಿ ಅಷ್ಟೇ ಸೊ ಸಂಜೆ ಹೊತ್ತು ಬ್ಯುಸಿ ಆಗ್ತೀನಿ ಅಂತ ಗೊತ್ತು ಅದಕ್ಕೋಸ್ಕರ ಅಂತಲೇ ನಾನು ಬೇಗ ಒಂದು ನಾಲ್ಕು ಗಂಟೆ ಅಷ್ಟೊತ್ತಿನೇ ಸಾಂಬಾರೆಲ್ಲ ಮಾಡೋದಕ್ಕೆ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೆ ಆವಾಗಲೇ ಮಾಡಿಬಿಟ್ಟಿದ್ರಿಂದ ಇವಾಗ ನಾನು ಫ್ರೀ ಆಗಿದ್ದೀನಿ ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ ಸೊ ಆ ಕೆಲಸ ಮುಗ್ದೋಯಿತು ಇನ್ನೇನಿದ್ರೂ ಅನ್ನಕ್ಕೆ ಇಡಬೇಕಷ್ಟೇ ಅಷ್ಟರಲ್ಲಿ ಸಂಜೆ ಆಗೋಯ್ತಲ್ವ ಸೊ ದೇವ್ರ ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಬಿಡೋಣ ಅಂತ ಇವಾಗ ಕಾಬುಲಿ ಕಡಲೇನ ಪ್ರಿವಿಯಸ್ ನೈಟೇ ನೆನೆಸಿಟ್ಟಿದ್ದೆ ಅದನ್ನು ಬೇದಕ್ಕೆ ಅಂತ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪನ್ನ ಕೂಡ ಹಾಕಿಬಿಟ್ಟು ಈಗ ಬೇದಕ್ಕೆ ಅಂತ ಇಟ್ಟಿದ್ದೀನಿ ಈ ಕಡೆ ಅನ್ನಕ್ಕೂ ಕೂಡ ಇಟ್ಟಾಯಿತು ಕಡಲೆಕಾಳು ಕೂಡ ಬೆಂದಿದೆ ಇನ್ನು ಪ್ರೆಷರ್ ಎಳಿಬೇಕಷ್ಟೇ ಸಾಂಬಾರಿಗೆ ಒಗ್ಗರಣೆ ಮಾಡೋದೊಂದು ಬಾಕಿ ಇತ್ತು ಸೊ ಉಸ್ಲಿ ಮಾಡೋ ಕಡಾಯಿನಲ್ಲೇ ಅದನ್ನು ಕೂಡ ಮಾಡ್ಕೊಳ್ಳೋಣ ಅಂತ ಅದನ್ನು ಪೆಂಡಿಂಗ್ ಇಟ್ಟಿದ್ದೆ ಇವಾಗ ಒಗ್ಗರಣೆನ ಕೂಡ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಆದರೆ ಸಾಂಬಾರು ಕಂಪ್ಲೀಟಾಗಿ ರೆಡಿ ಆದಂಗೆ ಲೆಕ್ಕ ಸೊ ಇವಾಗ ಅದು ಕೂಡ ರೆಡಿ ಆಗೋಯಿತು ನೆಕ್ಸ್ಟು ಅದೇ ಕಡಾಯಿನಲ್ಲಿ ನಾನು ಉಸ್ಲಿನ ಕೂಡ ಮಾಡ್ಕೊಳ್ತೀನಿ ಬಟ್ ಅದಕ್ಕೂ ಮುಂಚೆ ಕೆಲವೊಂದು ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ಬೇಕು ಈಗ ಅದನ್ನೇ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲನೂ ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಮತ್ತು ಹಸಿಮೆಣ್ಸಿನಕಾಯಿ ಕರಿಬೇವು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡೆ ನೆಕ್ಸ್ಟ್ ಅದೇ ಕಡಾಯಿನಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆನ ಕೂಡ ಇವಾಗ ಹಾಕ್ತಾಯಿದ್ದೀನಿ ಸೈಮಲ್ಟೇನಿಯಸ್ ಆಗೇ ನಾನು ಈ ಕಡೆ ತೆಂಗಿನಕಾಯಿನ ಕೂಡ ತುರ್ಕೊಳ್ತಾ ಇದ್ದೀನಿ ಒಂದೇ ಸಲ ಎಲ್ಲ ಕೆಲಸ ಮಾಡ್ಕೊಂಡಾಗ ಬೇಗ ಆಗಿಬಿಡತ್ತೆ ಒಂದಾದ ಮೇಲೆ ಒಂದು ಅಂತ ಇದ್ದಾಗ ಇನ್ನೂ ಜಾಸ್ತಿ ಹೊತ್ತು ಟೈಮ್ ಹಿಡಿಸುತ್ತೆ ಇದೆಷ್ಟು ಮಾಡ್ಕೊಳ್ಳೋ ಅಷ್ಟರಲ್ಲಿ ಈ ಕಡೆ ಪ್ರೆಷರ್ ಕೂಡ ಇಳ್ದಿತ್ತು ಸೊ ಅದನ್ನು ಕೂಡ ಇದ್ದೀನಿ ನೆಕ್ಸ್ಟ್ ಇಲ್ಲಿ ನಾನು ಚೆನ್ನಾಗಿ ಬೆಂದಿದೆಯಾ ಇಲ್ವಾ ಕಡಲೆಕಾಳು ಮೊನ್ನೆ ಕಡಲೆಕಾಳು ಮಸಾಲ ಮಾಡಿದಾಗ ಚೆನ್ನಾಗಿ ಬೆಂದಿರಲಿಲ್ಲ ಸೊ ಅದಕ್ಕೆ ಚೆಕ್ ಮಾಡ್ತಾ ಇದ್ದೀನಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ನಾನು ಅದಕ್ಕೆ ಸ್ವಲ್ಪ ಕರಿಬೇವು ಹಿಂಗು ಮತ್ತು ಹಸಿ ಮೆಣಸಿನ್ಕಾಯಿದಿಷ್ಟು ಹಾಕಿ ಹುರ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಕಟ್ ಮಾಡಿ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿನ ಕೂಡ ಹಾಕಿ ಈಗ ಫ್ರೈ ಮಾಡಿಕೊಂಡೆ ಇನ್ನು ತೆಂಗಿನಕಾಯಿ ಚಿಪ್ಪಲ್ಲಿ ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ಮಿಕ್ಕಿತ್ತು ಇನ್ನು ಯಾಕೆ ಅದನ್ನು ವೇಸ್ಟ್ ಮಾಡೋದು ಅಂತ ಅದನ್ನು ಕೂಡ ತುಳಿದಿಟ್ಕೊಳ್ತಾ ಇದ್ದೀನಿ ನಿನ್ಬಿಟ್ವೀನು ಈ ಕಡೆ ಅಷ್ಟರಲ್ಲಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಿತ್ತು ಅದಕ್ಕೆ ನಾನು ಬೇಯಿಸಿಟ್ಟಿದ್ದಂಥ ಕಡಲೆಕಾಳನ್ನು ಕೂಡ ಹಾಕಿಬಿಟ್ಟೆ ನೀರಿನ ಸಮೇತನೇ ನೀರಿನ ಸಮೇತ ಹಾಕಿದ್ರು ಕೂಡ ಹೈ ಫ್ಲೇಮ್ನಲ್ಲಿಟ್ಟು ಒಂದು ಐದು ನಿಮಿಷ ನಾವು ಅದನ್ನು ಕುದಿಸಿದ್ರೆ ಆ ನೀರೆಲ್ಲ ಚೆನ್ನಾಗಿ ಇವ್ಯಾಪ್ರೇಟ್ ಆಗಿಬಿಡುತ್ತೆ ಅದಾದ್ಮೇಲೆ ಕಾಯಿ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಕಾಬೂಲಿ ಕಡಲೆ ಉಸಲಿ ರೆಡಿ ಆಗಿಬಿಡುತ್ತೆ ಸೊ ಇದನ್ನ ನೈವೇದ್ಯಕ್ಕೆ ಇಟ್ಟು ನನ್ನ ಪೂಜೆ ಕೂಡ ಮಾಡಿದ್ದಾಯಿತು ಇದೇ ಇವತ್ತಿನ ಒಂದು ಚಿಕ್ಕ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನಿಮ್ ಗೊತ್ತು ಏನ್ ಮಾಡ್ಬೇಕು ಅಂತ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅಂಡ್ ನೀವ್ ಏನಾದ್ರೂ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರ ಅಂದ್ರೆ ಈಗ ಲೈಕ್ ಎರಗಡೆ ಕಾಣಿಸ್ತಾ ಇರೋಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ ಹಾಗೆ ಅದ್ರ ಪಕ್ಕನೇ ಇರೋ ಬೆಲ್ ಐಕೋನ್ ನ ಕೂಡ ಕ್ಲಿಕ್ ಮಾಡಿ ಸೊ ಇದನ್ನ ಹೇಳ್ತಾ ಇವತ್ತಿನ ವ್ಲಾಗ್ ನಾನು ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗ್ ನಲ್ಲಿ ಅಂಟಿಲ್ ದೆನ್ ಬಾಯ್